ಜಸ್ಟ್ ಮೆಸೇಜ್ ಬಂದು ಹಿಮಾಚಲ್ ಗೌರ್ಮೆಂಟ್ ಸೇಯಿಂಗ್ ಮಂಡಿ, ಕುಲ್ಲು, ಮನಾಲಿ, ಶಿಮ್ಲಾ, ಚಾಂಡಿ ಆ ಕಡೆ ಸೈಡ್ ಎಲ್ಲ ಪೂರ ಹೆವಿ ರೈನ್ಫಾಲ್ ಆಗೋದು 72 hours. ಜಗ್ಗೇಶ್ ಜಗ್ಗೇಶ್ ನೆನಪು ಬರತ್ತ ನನಗೆ. ಅಯ್ಯೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಈಗ ನಾವು ಹೊಂಟೇವಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಆ್ಯಂಡ್ ನಮಸ್ಕಾರ ಫ್ರಮ್ ಮನಾಲಿ. ಇಲ್ಲೇ ನಿನ್ನೆ ವಿಡಿಯೋದಾಗ ನೋಡಿದ್ರಿ ಮುಂದಿನ ವ್ಯೂವ, ಹಿಂದಿನ ವ್ಯೂ ತೋರಿಸ್ತಾರೆ ನಿಮಗೆ. ನಂತರ ಇಲ್ಲೇ ಕೆಳಗೆ ನಡ್ಕೊತ ಹೋಗ್ಬೇಕ, ಕೆಳಗೆ ನಡ್ಕೊತ ಹೋಗ್ಬೇಕಾದ್ರೆ ಕಾಣಿಸ್ತು ನಮಗೆ ಹಿಂದಿಂದ ವ್ಯೂ. ಮಸ್ತ್ ಗುಡ್ಡ ಐತಿ ಹಿಂದೆ, ಯಾಕಂದ್ರೆ ನಮ್ಮ ರೂಮ ಟುವರ್ಡ್ಸ್ ಈ ಸೈಡ್ ಫೇಸಿಂಗ್ ಐತಿ ಅಂದಿದ್ದಕ್ಕೆ ನಮಗೆ ಹಿಂದಿನ ವ್ಯೂ ಕಂಡೇ ಇಲ್ಲ. ಆ್ಯಂಡ್ ನಮ್ಮ ಬೈಕ್ಗಳೇನೈತಿ ಇಲ್ಲಿ ಚಕ್ ಪಾರ್ಕ್ ಆಗ್ಯಾವ, ಬಟ್ ತೆಗ್ಯಾಕ ಬರ್ಲಾರ್ದಂಗೆ ನಡಕ್ಕೆ ಏನೇನು ಗಾಡಿ ನಿಲ್ಲಿಸ್ಬಿಟ್ಟಾರಪ್ಪ. ಇಲ್ಲಿಂತ್ರಿಗೆ ಇವನ್ನ ಹೆಂಗೆ ತಕ್ಕೊಳ್ಳೋಕೆ ತಿಳಿವಲ್ತ. ಆ್ಯಂಡ್ ಇಲ್ಲಿ ನಡ್ಕೊತ ಹೊಂಟೇವಪ್ಪ ನಾವು ಅಂದ್ರೆ ಇಲ್ಲಿ ನೋಡ್ರಿಲ್ಲ ಏನು ಹೇಳ್ರಿ ಇವ ಆ್ಯಪಲ್, ಆ್ಯಪಲ್ ಬಾಜುಕ್ ಫಾರ್ಮ್ ಐತಿ. ಇವು ಸ್ವಲ್ಪ ಏನ ಬೇರೆ ಟೈಪ್ ಅದಾವ, ಕೆಂಪಗೆ ಹಸಿರ್ಗ ಕೆಂಪಗೆ ಹಸಿರ್ಗ. ಹೊಳ್ಳಿ ಬಂದಮೇಲೆ ನಾನು ನಿಮಗೊಂದು ಇಲ್ಲಿದ್ದ ಲೋಕಲ್ ಕೊತ್ತಂಬರಿ ಸೊಪ್ಪು ತೋರಿಸ್ತೇನೆ. ಕೊತ್ತಂಬರಿ ಸೊಪ್ಪು ಏನು ಹೆಲ್ಪ್ ಮಾಡಪ್ಪ ನನಗೆ ಆಮೇಲೆ ತೋರ್ಸಕ್ಕೆ. ಈಗ ಗಾಡಿ ಹೆಂಗೆ ತೆಗಿಯಪ್ಪ, ಟೈರ್ ಸ್ಕಿಡ್ ಗಿಡ್ ಮಾಡ್ಕೊತ ಅಲ್ಲಿಂತ ಗಾಡಿ ಹೊರಗೆ ತೊಗೊಂಬಂದೇನೆ. ಈಗ ಏ ಮತ್ತೆ ಮೀನು ಎಲ್ಲಿ ಸಿಗ್ತಾವ ಅಂತ ಮಾಡಿ ನೀವೇ ಏ ಚೊಕ್ಕ ಫ್ರೇಮ. 20 minutes later. ರಾಯಲ್ ಎನ್ಫೀಲ್ಡ್ ಸ್ಪೇರ್ಸ್ ಮುಂದ್ಗಡೆ ಫುಲ್ಲ. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ವರ್ಕ್ಶಾಪ್ ಇಲ್ಲೇ. ಈಗ ಸಾಯಿ ಗಾಡಿದ ಹಿಂದಿನ ಮ್ಯಾಗಿಲ್ ನೋಡ್ರಿಲ್ಲ, ಆ್ಯಂಡ್ ಮುಂದಿನ ಮ್ಯಾಗಿಲ್ ನೋಡ್ರಿ. ಹಾಂ ಓಕೆ. ಈಗ ನಂದು ಹಿಂದಿನ ರಿಮ್ ನೋಡ್ರಿಲ್ಲ, ಇದೇ ಮುಂದಿನ ರಿಮ್ ನೋಡ್ರಿಲ್ಲ. ಈಗ ಇಸ್ಮಾಯಿಲಿಂದ ಗಾಡಿ ಆಯಿಲ್ ಫ್ಲಾಶ್ ಮಾಡಾಕ. ಸ್ಕೂಟಿದ ಯಾವ್ದಾರ ಲೈಕ್ ಎಕ್ದಮ್ ಕಮ್ಮಿದ ಏನು ಸಿಗ್ತೈತಿ, ಲೀಟ್ರ್ ಪರ್ ಲೀಟ್ರ್ 200-250 ಯಾವ್ದು ಸಿಗ್ತೈತಿ ಅಂಥದ್ದೊಂದು 2 liter ಆಯಿಲ್ ತೊಗೊಂಬ ಅಂತ ಹೇಳ ರಾಯಲ್ ಎನ್ಫೀಲ್ಡ್ ಶೋರೂಮ್ನಾಗ. ಅಲ್ಲಿ ಮಟ ನಂದು ಸಾಯಿದ ಎರಡು ಗಾಡಿ ಏನೈತಿ ಕೆಲಸ ಚಾಲು ಮಾಡ್ರಿ ಅಂತ ಹೇಳಿದೆ. ಕೆಳಗೆ ಹೋಗಿ ನಷ್ಟ ಮಾಡಿಕೊಂಡ ಈಗ ಆಯಿಲ್ ತೊಗೊಂಡ ಮ್ಯಾಲೆ ಹೋಗೋದೈತಿ ಕನ್ನಡ. ಆ್ಯಂಡ್ ನಾವೇನು ಹೋಟೆಲ್ನಾಗ ಇದ್ವಿ ಇಲ್ಲಿ ಕೆಳಗೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನಾವು ಇದ್ದಿದ್ದ ರೂಮ್ ಇಲ್ಲಿಂದ ಅದು ಕಾಣತ್ತೆ ನೋಡ್ರಿ, ಮ್ಯಾಲೆ ಗ್ರೀನ್ ಕಲರ್ ಏನು ಕಾಣತ್ತಲ್ಲ ಅದು ನಮ್ದು ರೂಮ್. ಹಿಂದೆ ಮಸ್ತ್ ಹಿಂಗೆ ಗುಡ್ ಆಯ್ತು ದೊಡ್ಡದು. ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದ್ಕೊತೀವಿ, ನಾನೊಂದು ಪನ್ನೀರ್ ಪರಾಟ ಆ್ಯಂಡ್ ಲಸ್ಸಿ ಹೇಳೇನಿ, ಇವನು ಸೇಮ್ ಹೇಳೋಣ. ಸಾಯಿ ಒಂದು ಚಿಕನ್ ಸ್ಯಾಂಡ್ವಿಚ್ ವಿತ್ ಚೋಲೆ ಬಟೋರ್ ಹೇಳೋಣ. ಬಟ್ ಇಲ್ಲಿ ಇದು ಈ ರೆಸ್ಟೋರೆಂಟಿದ್ದು ಯುನಿಕ್ನೆಸ್ ನೋಡಿದ್ರೆ ಮ್ಯಾಲೆ ನೋಡಿದ್ರೆ ವಸ್ತುಗಳು ಇದು ಯಾವುದಿದೆ, ಮಿಷನ್ ಇಂಪಾಸಿಬಲ್ ಅಂತ, ಅವತಾರ್ ಅಂತ, ಪಿ ಕೆ ಎಲ್ಲೇ ಮಟ ನೋಡ್ತೀವಿ. ಮ್ಯಾಲೆ ಪೂರ ಸೀಲಿಂಗ್ ಏನೈತಿ ಇದರಲ್ಲೇ ಮಾಡ ಪೋಸ್ಟರ್ಸ್ ಹಾಕಿ, ಭಾರಿ ಯೂನಿಕ್ ಐತಿ. ಹೊರಗೆ ಹಿಂಗೆ ಹೈವೇ ಐತಿ, ಹೈವೇ ಅಂದ್ರೆ ನಮ್ಮ ರೂಮ್ ಅರೌಂಡ್ 1 kilometer. 1 kilometer ಏನೈತಿ, ನಾವು ಗುಡ್ಡ ಗಿಡ್ಡ ಇಳಿದ ನಡ್ಕೊಂಡ್ ಬಂದೇವಿ. ಹೊಳ್ಳಿ ತಿಂದಿದ್ದೇನೈತಿ ಗುಡ್ಡ ಹತ್ಕೊಂತ ಏನು ಹೋಕ್ಯವಲ್ಲ ಪೂರ ಕಲೆ. ಅದಕ್ಕೆ ಎಕ್ಸ್ಟ್ರಾ ಲಸ್ಸಿ ಸಕ್ರಿ ಗಿಕ್ರಿ ಏನೈತಿ ಬೆಳಗ್ಗೆ ಬೆಳಗ್ಗೆದ್ದು ಹಾಕತ್ತೆ ಬಾಡಿದಾಗ. ನಷ್ಟ ಚೊಕ್ಕದ್ದು ನಷ್ಟ ಆದಮೇಲೆ ಇವತ್ತು ಆಲ್ಮೋಸ್ಟ್ ಒಂದು 20 days ಮೇಲೆ ಬಡೆ ಸೊಪ್ಪು ತಿನ್ನಕ್ಕೆ ಇವತ್ತು ಸಿಕ್ಕೈತಿ. ಜಸ್ಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಬಾಜು ಇದು ಹೋಟೆಲ್ ಇಲ್ಲ. ಆ್ಯಂಡ್ ಇಲ್ಲಿಂದ ಈಗ 1 kilometer ಏನು ಗುಡ್ಡ ಹತ್ತಿ ರೂಮಿಗೆ ಹೋಗೋದೈತಿ ಶೋರೂಮ್ ಕಡೆ. ಮಜಾ ಈಗ ಮಜಾ. ನಮ್ಮ ಗಾಡಿ ಸರ್ವಿಸಿಂಗ್ ಆಗೈತಿ, ಸಾಯಿದ ಜನರಲ್ ಸರ್ವಿಸ್ ವಿತ್ ಇದೇನು ಶಾಕರ್ ಐತಿ, ಈ ಶಾಕರ್ ರಿಪ್ಲೇಸ್ ಮಾಡ್ಯಾರ. ಆ್ಯಂಡ್ ಈ ಒಂದು ಇಂಜಿನ್ ಆಯಿಲ್ ತೋರಿಸ್ತಿಂತಾರೆ ನಿಮಗೆ ನೋಡ್ರಿ. ಕ್ಯಾಪುಚಿನೋ ಕ್ಯಾಪುಚಿನೋ ಈಗ ಈ ಕ್ಯಾಪುಚಿನೋ ರಿಪೇರ್ ಮಾಡೋಕೆ ಒಳಗೆ ಇದನ್ನು ತೊಗೊಂಬಂದಿವಿ ಶೆಲ್. ಒಂದು 800-1600 ml ಆಯಿಲ್ ವಿತ್ ಇಂಜಿನ್ ಶ್ಯಾಂಪು ಕ್ಯಾಸ್ಟ್ರಾಲ್ದು. ಸೊ ಇದನ್ನೆಲ್ಲ ಹಾಕಿ ಇದು ಆಗೋ ಮಟ್ಟ ಸ್ವಲ್ಪ ಟೈಮ್ ಹಿಡಿದ್ರಿಂದ ಏರ್ ಫಿಲ್ಟ್ರನ್ನು ಪೂರ ಚೌಕ್ ಆಗೈತೆ ಅಂತ. ಎಕ್ಸ್ಪೀರಿಯನ್ಸ್ ಗುಡ್ ಜನ್ಸ್ಕರ್ ರಿವರ್ ಎಕ್ಸ್ಪೀರಿಯನ್ಸ್ ಮಾತಾಡ್ ಗುಡ್ ಐತಿ. ಆಗ್ಬೇಕು ಲೈಫ್ ಹೋಗಿ ಇಂಥವೆಲ್ಲ ನಾವು ಚಾಲೆಂಜಿಂಗ್ ತೊಗೊಂಡ್ಮೇಲೆ ಎಲ್ಲ ನಾವು ಬಟ್ ಇದು ಭಾಳ ಇದ್ದಾಗ ಆದ್ರೆ ಭಾಳ ಚಲೋ ಅನಿಸ್ತೈತಿ. ನೀವು ಯಾವ್ದು
ಇದು ಬಾಳ ಇದ್ದಾಗ ಇದು ಕಟನ್ ಕಟ್ಟಿ ಇಟ್ಕೊಂಡ್ ಬಂದಾಗ ಇಂಥವೆಲ್ಲ ಅದ್ಕೊಳ್ಳೇನಾಗೈತಿ, ಎಲ್ಲ ಕಡೆ ಡಗಡಾಗ ಹಾಕೈತಿ. ಸೊ ನಮ್ಮ ಗಾಡಿ ಸೆಕೆಂಡ್ ಸರ್ವಿಸ್ ಆಗೈತಿ, ಬಿಲ್ ಬಂದೈತಿ 250 ರುಪೀಸ್. ಅದು ಎದ್ರದ ಸೆಕೆಂಡ್ ಸರ್ವಿಸಿನ ಬಿಲ್ ಅಂತಂದ್ರೆ ಸರ್ವಿಸ್ ಚಾರ್ಜಸ್ ಏನೈತಿ ಎಲ್ಲ ಫ್ರೀ ಐತಿ. ಗಾಡಿ ಒಳಗೆ ಏನೋ ಅಂತ ರಿಪ್ಲೇಸ್ ಏನೂ ಆಗಿಲ್ಲ, ಜಸ್ಟ್ ಚೈನ್ ಕ್ಲೀನ್, ಚೈನ್ ಸ್ಪ್ರೇ ಮಾಡಿದ, ಅದು 250 ರುಪೀಸ್. ಬೈಕ್ ವಾಷಿಂಗ್ ಇವ್ರ ಕಡೆ ಇಲ್ಲ ಅಂತ ವಾಷಿಂಗಲ್ಲೇ ಹೊರಗೋಗಿ ಮಾಡಿಸೋಣ. ಆ್ಯಂಡ್ ಲಾಸ್ಟ್ ಏನೈತಿ ಬರೀ ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡೋದೇನು ಕೆಲಸ ಅದಷ್ಟ ಉಳಿದೈತಿ. ಸೊ ಬ್ರೇಕ್ ಪ್ಯಾಡ್ ಕ್ಲೀನ್ ಮಾಡಿ ಡಿಸ್ಕ್ ಏನೈತಿ ಸ್ವಲ್ಪ ಪಾಲಿಶ್ಲೇ ಇದನ್ನು ಮಾಡ್ತಾರೆ, ಸೊ ದ್ಯಾಟ್ ಫ್ರಿಕ್ಷನ್ ಏನೈತಿ ಪ್ರಾಪರ್ ಆಗಲಿ ಅಂತೇಳಿ. ಅದರೊಳಗೆ ಏನು ಗ್ರೂಪ್ ಇರ್ತಾವೆ ಹೊಳ್ಳಿ ಹೋಗಲಿ ಸ್ವಲ್ಪ ಅಂತ. ಆಲ್ಮೋಸ್ಟ್ ಬೈಕ್ ಪ್ಯಾಕಿಂಗ್ ಆಗೈತಿ, ಆ್ಯಂಡ್ ಜಸ್ಟ್ ಟ್ಯಾಂಕ್ ಬ್ಯಾಗ ಹೆಲ್ಮೆಟ್ ತೊಗೊಂಡು ಹೋಗೋದು ನನ್ನ ಕೆಲಸ ಹೊಡೆದೈತಿ. ಇಸ್ಮೇಲಿಂದ ರೂಮಿಂದ ಎಲ್ಲ ಕೆಳಗೆ ತಂದು ಲಾಬಿದಾಗ ಏನೈತಿ ಇಟ್ಟೇನಿ ಸಾಮಾನು. ನಿಮಗೆ ಆಗಲ್ಲ ಒಂದು ಕೊತ್ತಂಬರಿ ಸೊಪ್ಪು ತೋರಿಸ್ತೀನಿ ಅಂತ ಹೇಳಿದ್ದೆ, ಇಲ್ಲಿಗೆ ನೋಡಿರಿ ಕೊತ್ತಂಬರಿ ಸೊಪ್ಪು. ಸೊ ಇಲ್ಲಿ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ತನಕ ತನ ಒಟ್ಟು ಬೆಳೀತೈತೆ, ಹೆಂಗೆ ಬೆಳೀತೈತೆ ಗೊತ್ತಿಲ್ಲ, ಸ್ವಲ್ಪ ಬೆಳೆಯಂಗಿಲ್ಲ, ಭಾಳ ಬೆಳೆದೈತಿ. ಇವು ನಾಲ್ಕು ಗಿಡ ಅಂತಾವ ಅಂದ್ಕೊಬೇಡ್ರಿ, ಆ ಕಡೆನೂ ಅದಾವ. ಇದೇನು ಕಾಣದ ನಿಮಗೆ, ಇದು ಪೂರ ಕೊತ್ತಂಬರಿ ಸೊಪ್ಪಿಂದ ಹೊಲ. ಆ್ಯಂಡ್ ಈ ಕೊತ್ತಂಬರಿ ಸೊಪ್ಪು ನಾವು ಇಲ್ಲಿ ಹೋಟೆಲ್ನಾಗ ನಿಂತೇವಿ, ಇಲ್ಲಿ ಇಷ್ಟ ಸಿಗ್ತೈತಿ ಅಂತ, ಇಲ್ಲಿಷ್ಟ ಬೆಳೆದೈತೆ ಅಂತ ತಿಳ್ಕೊಬೇಡ್ರಿ. ಯಾವ ಗುಡ್ಡದಾಗ ಹಿಂಗೆ ಅಡ್ಡಾಡಕ್ಕೆ ಹೋಗ್ತೀರಿ ಅಲ್ಲಿ ಎಲ್ಲ ಕಡೆ ಬೆಳೆದಿರ್ತದೆ, ತಿಳಿತಲ್ಲ. Hours later. ಲಾಬಿದಾಗ ಸಾಮಾನು ಹಾಡ್ಕೊಂಡು ಹೆಂಗೆ ಕೂತ ನೋಡ್ರಿ, ಇಲ್ಲಿ ಇಲ್ಲಿ ನೋಡ್ರಿ, ಒಂದು ಬಾಡಿ ಸಿಕ್ಕೈತೆ ನಮಗೆ. ಹೆಂಗಿತ್ತ ಇಸ್ಮೇಲೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್? ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಚಲೋ ಇತ್ತಂತ. ನಮ್ಮದು ಏನು ಸರ್ವಿಸ್ ಚಲೋ ಮಾಡ್ಯಾರೋ ಏನೋ ತೆಗೆದೆ ಹೋಗಿ ಹಾಕ್ದಾಗ ಕಾನ್ಸೆಪ್ಟ್ ಕಟ್ಟ ಕಟ್ಟ ಅಂತೈತಿ ಎಲ್ಲ ಗೊತ್ತಾದಾಗ ಗೊತ್ತಾಗೋದೀಗ. ಮುಂದೆ ಹುಬ್ಬಳ್ಳಿಗೆ ಹೋಗಿ ಅದು ಏನು ಬಾ ಕೆಟ್ಟ ಕಾನ್ಸೆಪ್ಟಿಂದ ಏನೋ ಹೊಸದು ಕೊಡತ್ತಾರಂತ, ಪೂರ್ತಿ ಫ್ರೀದಾಗ ರಿಪ್ಲೇಸ್ಮೆಂಟ್ ಮಾಡಿ ರೈಟ್ ಸೈಡ್ ಪುಲ್ಲಿಂಗ್ ಇಶ್ಯೂ ಏನೋ ಸಾಲ್ವ್ ಮಾಡೋಕೆ. ಬಟ್ ರೈಟ್ ಸೈಡ್ ಪುಲ್ಲಿಂಗ್ ಇಶ್ಯೂ ಸಾಲ್ವ್ ಮಾಡೋಕೆ ರಿಮ್ಮಿಂದ ಕಡ್ಡಿ ಗಿಡ್ಡಿನ ಟೈಟ್ ಮಾಡೋದು ಮಾಡಿದ್ರೆ ನಮ್ಮ ಟ್ಯೂಬ್ಲೆಸ್ ಹಳೆ ಹಿಡಿದೈತಿ, ಅದನ್ನು ಮಾಡಬೇಡ ಅಂತ ಹೇಳ್ಬೇಕು ಅವ್ರಿಗೆ. ರೈಟ್ ಸೈಡ್ ಜಗ್ಗಿರ್ ಜಗ್ ನಮಗೆ ಕಾನ್ಸೆಪ್ಟ್ ಗಟ್ಟಿ ಮುಟ್ಟಿದ್ರೆ ಸಾಕು. ಆ್ಯಂಡ್ ಇನ್ನೊಂದು ಜಸ್ಟ್ ಮೆಸೇಜ್ ಬಂದೈತಿ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ದ ಸೇಯಿಂಗ್ ಮಂಡಿ ಕುಲ್ಲು ಮನಾಲಿ ಶಿಮ್ಲಾ ತಾಂಡಿ ಆ ಕಡೆ ಸೈಡ್ ಎಲ್ಲ ಪೂರ ಹೆವಿ ರೈನ್ಫಾಲ್ ಆಗೋದು 72 hours. ಸೊ ಫೈನಲಿ 1:35 ಮಧ್ಯಾಹ್ನ ಇಸ್ಮೇಲ್ ಬಂದಾನ. ಆ್ಯಂಡ್ ಅವ್ನ ಗಾಡಿ ಪೂರ ಪ್ಯಾಕಿಂಗ್ ಆಗೈತಿ, ಸಾಯ್ದು ಆಗೈತಿ. ಅವಂಗ ಸಾಯಿ ಗಾಡಿ ತೆಗಿಯೋಕೆ ಹೆಲ್ಪ್ ಮಾಡತ್ತಾನೆ. ಇಲ್ಲಿಂದ ನಾವು ಬಿಡಾಗತ್ತೀವಿ, ಈಗ ಕೆಳಗೆ ಹೋಗಿ ಫ್ಯೂಲ್ ಹಾಕ್ಸ್ಬೇಕು ಅನ್ನೋದ್ರೊಳಗೆ ಯಾರ್ದಾಗ ಕಾಲ್ ಬಂತು ನನಗೆ. ಸೊ ಮನಾಲಿದ ಮೇನ್ ಏನು ಎಂಟ್ರಿ ಪಾಯಿಂಟ್ ಐತಿ, ಇಲ್ಲಿಂದ ನಾವೀಗ ಹುಬ್ಬಳ್ಳಿ ಕಡೆಗೆ ರೈಟ್ ಅಂದೇವಿ. ಆ್ಯಂಡ್ ಕಾನ್ಸೆಪ್ಟಿಂದ ಏನೈತಿ ಕಟ್ 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 ಕಟ್ಟ ಕಾನ್ಸೆಪ್ಟಿಂದ ಬರತೈತಿ ಎದುರು ಬರತೈತಿ ಗೊತ್ತಿಲ್ಲ. ಅವ್ರು ಒಟ್ಟು ಕಾನ್ಸೆಪ್ಟ್ ಟೈಟ್ ಮಾಡೇನಿ ಅಂತ ಹೇಳ್ಯಾರ, ಅದೆಷ್ಟು ಟೈಟ್ ಮಾಡ್ಯಾರೋ ಏನೋ. ಬಟ್ ದಡಿಕೆಯೊಳಗೆ ಹೋದಾಗ ಏನೈತಿ ಕಟ್ 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 ಬರತೈತಿ. ಹುಬ್ಳಿಗೆ ಹೋದ್ಕೊಳ್ಳೆ ಪಕ್ಕ ಇದ್ರನ್ನೇನೈತಿ ಇದನ್ನು ಮಾಡಿಸಬೇಕಾ, ಇಲ್ಲ ನನಗೆ ಇದು ಪೂರ್ತಿ ವ್ಲಾಗ್ ತುಂಬ ಏನೈತಿ ಬರೀ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಬಗ್ಗೆನೇ ಮಾತಾಡ್ತೇನೆ ನಾನು. ಡ್ರೈವರ್ಜನ್ ರಾಂಗ್ ವೇದಾಗ ಯಾಕಾರ ಆ ಕಡೆ ಸೈಡಿಂದ ಅರ್ಧ ರೋಡ್ ಏನೈತಿ, ಲಾಸ್ಟ್ ಟೈಮ್ ಭಾಳ ಮಳೆ ಬಂದಾಗ ನೀರು ಬಂದು ಹಿಂಗಿದನಾಗಿ ಈ ಕಡೆ ಪೂರ್ತಿ ರೋಡ್ ವಾಶ್ಔಟ್ ಆಗೈತಿ. ಇಷ್ಟು ರೋಡ್ ಪೂರ್ತಿ ವಾಶ್ಔಟ್ ಆಗೈತಿ, ಬಟ್ ಸ್ಟಿಲ್ ಮಂದಿ ಏನೈತಿ ಎಂಡ್ ಟು ಎಂಡ್ ಮಟ ಇದನ್ನ ಹಚ್ತಾರೆ ಪಾರ್ಕಿಂಗ್. ಬ್ಯೂಟಿಫುಲ್ ಮನಾಲಿಗೆ ಆ್ಯಂಡ್ ಕ್ರೌಡೆಡ್ ಮನಾಲಿಗೆ ಏನೈತಿ, ನಾವು ಈಗ ಟಾಟಾ ಬೈ ಬೈ ಹೇಳಿ ಹೊಂಟೇವಿ. ಆ್ಯಂಡ್ ಇಲ್ಲಿ ಟಾಟಾ ಇಸ್ತಾವ ಕಡಾಕತ್ತು ಒಂದು 5 ನಿಮಿಷ ಆತ, ಮುಂದೆ ಹೋಗಕ್ಕೆ ಬಿಡುವಲ್ಲ. ಸೊ ಟೈಮ್ ಆಗೈತಿ 2 ಗಂಟೆ, ರೈಡ್ ಚಾಲು ಆಗಿ ಒಂದು 10-15 ನಿಮಿಷ ಆಗಿಲ್ಲ, ಆಗಲೇ ಈಗ ಏನೈತಿ ಹೊಟ್ಟೆ ಸಾಕತ್ತು. ಆ್ಯಂಡ್ ನನಗೆ ರೈಡ್ ಚಾಲು ಮಾಡಿದ್ಲೆ ಆಗಿದ್ದಾಗ ಮತ್ತೆ ನಿಲ್ಲಕ್ಕೆ ನನಗೆ ಈಗ ಸುಳ್ಳ ಬೇಜಾರಾಕತ್ತಿ ಸ್ವಲ್ಪ ಜಗ್ಗುನಂತ. ಮುಂದೆ ಆದ್ರೆ 3 ಗಂಟೆ ಸುಮಾರು ಇದನ್ನು ಸಿಕ್ತಂದ್ರೆ ಒಂದು ಚಲೋ ಹೋಟೆಲ್ ನೋಡಿ ನಿಂತ ಲಂಚ್ ಮಾಡೋಣಂತ. ಸಾಯಿ ಅಂತೂ ಏನೈತಿ ಒಂದು ಚೊಲೆ ಬಟರ್ ತೊಗೊಂಡಿದ್ದ, ಅದು ಅಲ್ಲೇ ತಿಂದ. ಅದ್ರ ಕೂಡ ಚಿಕನ್ ಸ್ಯಾಂಡ್ವಿಚ್ ಹೇಳಿದ ಬೆಳಿಗ್ಗೆ ಬೆಳಿಗ್ಗೆ ಗ್ರಿಲ್ಡ್, ಅದು ಭಾಳ ಆದಂತಂದು ಕೂಡ ಅದು ಪಾರ್ಸಲ್ ತೊಗೊಂಡು ಬಂದು ಅಲ್ಲೇ ನಮ್ಮ ಹೋಟೆಲ್ದಾಗ ತಿಂದ. ಈಗ ಇನ್ನೂ ಸ್ವಲ್ಪ ಹೊತ್ತಿಗೆ ನನಗೆ ಇಸ್ಮೇಲೆ ಹೊಟ್ಟಿಸಿದವು ನಿಲ್ಲಬೇಕು ಹೊಳ್ಳಿ. ಇನ್ನು ಮನಾಲಿಂದ್ರೆ ಕುಲ್ಲುನ ಮುಟ್ಟಿಲ್ಲ, ಆಗಲೇ 36 ಡಿಗ್ರಿ. ಆ್ಯಂಡ್ ಮೇಲೆ ಇದು ಎಲ್ಲ ಏನೇನು ಹಾಕ್ಕೊಂಡೇನಿ ಎದಕ್ಕೆ ಹಾಕ್ಕೊಂಡೇನಪ್ಪ ನಮಗೆ ರಿಗ್ರೆಟ್ ಆದಂಗೆ ಆಗುತ್ತೆ 36 ಡಿಗ್ರಿಗೆ. ಇನ್ನು ಕೆಳಗೆ ಹಂಗೆ ಹಂಗೆ ಇಳಿತೀವಿ 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 ಇನ್ನು 40-50 ಡಿಗ್ರಿ ಎಲ್ಲೆಲ್ಲಿ ಸಿಗ್ತೈತಿ ಹೇಳ್ತೇನೆ. ನೋಡಿ ಗಾಯ್ಸ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಗಾಯ್ಸ್.
ಇವೆಲ್ಲ ಐಟಮ್ಸ್ಗಳಿದ್ದಾವೆ ಗಾಯ್ಸ್. ಮತ್ತೆ ನೋಡಿ ಗಾಯ್ಸ್, ಇಷ್ಟೆಲ್ಲ ಸಾಮಾನು ತೆಗಿಸಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾನೆ ಗಾಯ್ಸ್. ಒಂದು 10,000 ಬಿಲ್ ಮಾಡಿದ್ದಾನೆ ಗಾಯ್ಸ್. 5 ಕಡೆ ತುಂಬಾ ಉಂಟು ಗಾಯ್ಸ್, ವಿಟಮಿನ್ ಎಂ ಉಂಟು ಗಾಯ್ಸ್. One eternity later. ಬಹಳಷ್ಟು ಟ್ರಾಫಿಕ್ ಅಂಡ್ ಒಂದು ಪಾನ್ ಮುರ್ಕೊಂಡಿದ್ದೆ ಆಕಳಕ್ಕೆ ನೀರು ಕುಡಿಸಿದ ಮೇಲೆ ನಾವು ಸ್ವಲ್ಪ ಚಿಪ್ಸು ಆ್ಯಂಡ್ ಫ್ರೂಟಿ ಕೊಡಿದೆ. ಒಂದು ಟೋಟಲ್ 62 kilometers ರೈಡ್ ಮಾಡಿವೆ. ಆ್ಯಂಡ್ ಅಲ್ಲಿಂದ ಏನು ಮಾತಾಗೈತೆ ಈಗ 4:00 ಮಟ್ಟ, ಇನ್ನೊಂದು 1/2 hour ಮೇಲೆ ಗಾಡಿ ಹೊಡೆಯೋನು. ಎಷ್ಟು ಕಿಲೋಮೀಟರ್ ಆಗ್ತದೆ ಅಷ್ಟು ಕಿಲೋಮೀಟರ್ ಆಗಲಿ, ಒಂದು 100 meters ಹೋಗಿ ನಡೆದೈತಿ. ಬಟ್ ಲಂಚ್ ಮಾಡಿ ಆಮೇಲೆ ಬಿಡೋಣ ಅಂತ ಮಾತಾಗೈತೆ. ಈಗ 2-wheel ಹೈವೇ ಏನು ಇರ್ತಿದ್ದ ಮನಾಲಿ ಚಂಡೀಗಢದ ಗುಡ್ಡ ಈಗ ನೋಡೋಕೆ ಸಿಗೋದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಮಂಡಿ ಆದಿದೆಲ್ಲ ಮುಂದೆ ಸ್ವಲ್ಪ ಏನು ದಾಟ್ತೇವೆ, ಇನ್ನೊಂದು 200-200 kilometers. ಆಮೇಲೆ ಏನೈತಿ ಫುಲ್ ಫ್ಲ್ಯಾಟ್ ಅದ, ಹೈವೇ ಹೈವೇ ಹೈವೇ. ಅವಾಗ ನಾ ಅದನ್ನ ಯೋಚನೆ ಮಾಡತ್ತೇನೆ. ಇಲ್ಲಿ ಗುಡ್ಡ ಅದಾವ, ನದಿ ಆದಿದೆಲ್ಲ ನೋಡ್ಕೊಂಡು ಹೊಡೆಯಾಕತ್ತೀನಿ, ಏನೇ ಬ್ಲಾಗ್ ಮಾಡತ್ತೀನಿ. ಹಳ್ಳಿಗೆ ಹೋಗಬೇಕಾದ್ರೆ ಹೈವೇದಾಗ ಏನಂತಂದ್ರೆ ಬ್ಲಾಗ್ ಮಾಡುತ್ತಪ್ಪ, ಅದನ್ನ ಯೋಚನೆ ಮಾಡ್ಕೊಂತ ಗಾಡಿ ಹೊಡಾತೇನೆ ಹಾಡು ಕೇಳ್ಕೊಂತ. ಆ್ಯಂಡ್ ಹೋಟೆಲ್ ಬಿಡೋಕೇನು ಮುಂಚೆ ಒಂದು ಕೆಲಸ ಏನು ಚಲೋ ಮಾಡಿದೆ, ಸೈಡ್ ಚಾರ್ಜರ್ ಇಸ್ಕೊಂಡೆ, ಹೆಲ್ಮೆಟ್ ಬ್ಲೂಟೂತ್ ಐತಿ, ಚಾರ್ಜ್ ಮಾಡಿಬಿಟ್ಟೆ. ಇನ್ನು 2 days ಟೆನ್ಷನ್ ಇಲ್ಲ. ಇಸ್ಮೇಲ್ ಮುಂದೆ ಹೊಡತ್ತಾನ, ಲೀಡ್ ಮಾಡತ್ತಾನ, ಹಿಂದೆ ಸೈ ಬರಾಕತ್ತಾನ. ಆ್ಯಂಡ್ ರೈಡ್ ಮಸ್ತ್ ಹೊಂಟತಿ. ಬಟ್ ಟೆಂಪ್ರೇಚರ್ ಈಸ್ 38 degrees. ಆ್ಯಂಡ್ ಇಷ್ಟು ಫಾಸ್ಟ್ ಹೊಡ್ಯಾಕತ್ರೂ ಒಳಗೆ ಕುದ್ದಂಗೆ ಆಗೋದು, ಸ್ಲೋ ಕುಂತಾರಲ್ಲ ಹಂಗಾಗಿ. ಇಲ್ಲಿ ಯಾವುದೋ ಒಂದು ಟನಲ್ ಮಾಡ್ಯಾರ ಹೊಸದು, ಹಳೆ ರೋಡ್ ಬಿಡ್ ಮಾಡಿ. ಇನ್ ಟನಲ್ ಹೆಂಗೈತಪ್ಪ ಅಂದ್ರೆ ನಮ್ಮ ಕಾರ್ವಾರಕ್ಕೆ ಹೋಗ್ಬೇಕಾದ್ರೆ ಏನು ಬರ್ತೈತಿ ಅಂತದೈತಿ. ಆಫ್ ಲೈಟ್ನು ಏನು ಬೇಡ, ಲೆಂತ್ ಐತಿ, ಚಲೋ ಲೆಂತ್ ಐತಿ. ಇದು ವೈಸರ್ ತಗೊಂಡ್ರ ಸ್ವಲ್ಪ ಗಾಳಿ ಮೊದಲ ಹತ್ತಾಕಿಲ್ಲ, ಇನ್ನು ಸ್ವಲ್ಪ ತಣ್ಣ ಗಾಳಿ ಬರತ್ತಿ, ಇದನ್ನ ಎಂಜಾಯ್ ಮಾಡೋದು. ಈಗ ಒಂದು ಟೈಪ್ ಮಸ್ತ್ ಮಣ್ಣಿನ ವಾಸನೆ ಐತಿ ಈ ಟನಲ್. ಸೊ ಆಲ್ಮೋಸ್ಟ್ ಒಂದು 4 kilometers ಇತ್ತು ಅನಿಸ್ತದೆ ಟನಲ್. ಯಾವ ಟನಲ್ ಎಷ್ಟು ಕಿಲೋಮೀಟ್ರ್ ನಂಗೆ ಗೊತ್ತಿಲ್ಲ, ಜಸ್ಟ್ ಗಾಡಿ ಹಿಡ್ಕೊಂಬರಾದ್ವಿ. ಇದ್ರೊಳಗೆ ಇಲ್ಲಿ ಹಾಸ್ ಕೊಟ್ಬಿಟ್ರೆ ಇಲ್ಲಿ ಮಕ್ಕೊಂಬಿಡ್ತೇನೆ ಅಂತ ನಮ್ಮನಿ ಒಳಗೆ ಚಿಳ್ಳು ತಣ್ಣನ ಗಾಳಿ ಮಸ್ತ್. ಬಿಟ್ವೀನ್ ಮಂಡಿ ಆ್ಯಂಡ್ ಕುಲ್ಲು ನಡಕ್ಕೆ ಇದು ಬರ್ತೈತೆ ಟನಲ್. ಬಾಜುಕು ಒಂದು ಏನೇ ಟನಲ್ ಟೈಪ್ ಮಾಡ್ಯಾರ, ಬಟ್ ಎದ್ರ ಗೊತ್ತಿಲ್ಲ. ಅದಕ್ಕೆ ಗೇಟ್ ಗೇಟ್ ಹಾಕಿ ಮಾಡ್ಯಾರ, ಮೇ ಬಿ ಇನ್ ಫ್ಯೂಚರ್ ಏನೈತಿ ಓಪನ್ ಮಾಡ್ಬೋದು. ಇನ್ನೊಂದು ಟನಲ್ ಆ್ಯಂಡ್ ಈ ಟನಲ್ನಾಗಂತೂ ಇನ್ನೂ ಭಾರಿ ಇದನ್ನ ಐತಿ. 50 ಸ್ಪೀಡ್ ಲಿಮಿಟ್ ಐತೆ ಅಂತಿಲ್ಲ. ಏನು ಚಪ್ಪ ಲೈಟಿಂಗ್ ಮಾಡ್ಯಾರ, ಏನು ಬೇರೆ ಇದ್ರೊಳಗೆ ಬರತ್ತೆ ಅನ್ಸೋದು ನನಗೆ, ಲೈಕ್ ಬೇರೆ ಕಂಟ್ರಿ ಒಳಗೆ ರೈಡ್ ಮಾಡತ್ತೆ ಅನ್ಸೋದು. ಎಮರ್ಜೆನ್ಸಿ ಸರ್ವಿಸಿಗೆ ಏನು ಫೋನ್ ಬೇಕಾದಪ್ಪ, ಇಲ್ಲ ವಾಶ್ರೂಮ, ಇಲ್ಲ ಎಮರ್ಜೆನ್ಸಿ ಎಕ್ಸಿಟ್, ಎಮರ್ಜೆನ್ಸಿ ಎಂಟ್ರಿ ಎಲ್ಲ ಮಾಡ್ಯಾರ. ಬಟ್ ಇಂಥ ಟನಲ್ ಒಳಗೆ ಬಂದ ಕೂಡ ಏನೈತಿ GPS ಹೋಗ್ಬಿಡ್ತೈತಿ. ಮಸ್ತ್ ಐತಿ ಇದು ಟನಲ್, ಮಸ್ತ್ ಮಸ್ತ್ ಐತಿ. ನಿಂತು ಸ್ವಲ್ಪ ವೈಸರ್ ಕ್ಲೀನ್ ಮಾಡ್ಕೋಬೇಕು, ಅಲ್ಲಿ ಆಕಳಕ್ಕೆ ನೀರು ಕುಡಿಸೋದು ಜಾಗಲೇ ಅದು ಕೈಲಿ ಬಂದು ವೈಸರ್ ಹಿಡಿದೆ, ಸ್ವಲ್ಪ ಹೊಲಸಾಗೈತಿ. ಈ ಟನಲ್ ಏನೈತಿ ಅಟಲ್ ಟನಲ್ ಗಜನ, ಮುಗಿವಲ್ತು ಮುಗಿವಲ್ತು, ಹೊಂಟ ಹೊಂಟೇವಿ ಹೊಂಟ ಹೊಂಟೇವಿ. ಬಟ್ ಭಾರಿ ಬ್ರೈಟ್ ಆ್ಯಂಡ್ ಲೈಕ್ ಚಿಲ್ಡ್ ಐತಿ, ಕಾಮ್ ಒಳಗಡೆ, ಲೈಕ್ ಫ್ಯೂಮ್ಸ್ ಅದು ಟ್ರಕ್ಕಿಂದ ಅದು ಇದೆ ಇಂಥವೇನಿಲ್ಲ, ಕಾಮ್ ಐತಿ ವೆದರ್. ಆ್ಯಂಡ್ ಇಲ್ಲೇ ಟನಲ್ ಮುಗೀತು. ಆ್ಯಂಡ್ ಇದನ್ನ ಏನೈತಿ ಮುಂದೆ ಒಂದು ಬ್ರಿಡ್ಜಿಂಗ್ ಮಾಡಿ ಮುಂದೆ ಮತ್ತೆ ಟನಲ್ ಮಾಡತ್ತಾರ, ಕೆಲಸ ನಡೆದೈತಿ. ಆ ಟನಲಿಗೆ ಇದನ್ನು ಕನೆಕ್ಟ್ ಮಾಡಿ ಸೀದಾ ಇಲ್ಲಿಂದ್ರೆ ಒಂದು ಸ್ವಲ್ಪ ವ್ಯೂ ಕೊಡ್ತಾರೆ ಹೊರಗೆ, ಫ್ರೆಶ್ ಆಕ್ಸಿಜನ್ ಫ್ರೆಶ್ ಆಕ್ಸಿಜನ್ ಅಂತೇಳಿ ಸೀದಾ ಸೀದಾ ಮತ್ತೆ ಹೊಳ್ಳಿ ಟನಲ್ ಒಳಗೆ ಮುಂದೆ ಇದ್ರ ಮೇಲೆ ಐತಿ ಟನಲ್. ಇಲ್ಲೈತೆ ನೋಡ್ರಿ ಮೇಲೆ ಇದು ಬ್ರಿಡ್ಜ್ ಏನೈತಿ ಕಂಟಿನ್ಯೂ ಸ್ಟ್ರೇಟ್, ಅದಕ್ಕೂ ಕನೆಕ್ಟ್ ಮಾಡ್ಬಿಡ್ತಾರೆ ಮುಂದೆ. ಸೊ ಹಳ್ಳಿ ಕೆಳಗಿನ ರೂಟಿಗೆ ಬಾ ಇದೆ ಇದೆಲ್ಲ ಆಗಲ್ಲ, ಸೀದಾಗ ಹೆಂಗೆ ಬರತೈತಿ ಒಂದು ಕಾನ್ಸ್ಟೆಂಟ್ ಸ್ಪೀಡ್ನಾಗ ಸಟ್ 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 ಕಿಲೋಮೀಟರ್ಸ್ ಕವರ್ ಆಗ್ಬಿಡ್ತಾವೆ. ಲಾಸ್ಟ್ ಟೈಮ್ ಇಲ್ಲಿ ಏನು ನಿಂಬು ಸೋಡ ಐತಿ ಇಲ್ಲಿಂದ ಬ್ರೇಕ್ ತೊಗೊಂಡಿದ್ವಿ ನಾನು ಸೌಜನ್ಯ 2022 ಬಂದಾಗ. ನೀರಿನ ಕಲರ್ ನೋಡ್ರಿ, ಒಂದು ಕಡೆ ಗ್ರೇ ಒಂದು ಕಡೆ ರೆಡ್, ಫುಲ್ ಎರಡು ನದಿ ಮಿಕ್ಸ್ ಆಗತ್ತಾವೆ. ಸೊ ಈಗ ಸದ್ಯ ಇದ್ದೀವಿ ಮಂಡಿ ಊರೊಳಗೆ. ಆ್ಯಂಡ್ ಇಲ್ಲೇ ಊಟ ಮಾಡೋಣಪ್ಪ ಅಂತಾರೆ, ಬೇಡ ಇನ್ನೂ ಹೋಗೋಣ ಅಂತಾರೆ ಹುಡುಗರು ರೊಚ್ಚಿಗೆದ್ದೆ.
ಮೇಲ್ಗಡೆ ಮೋಡಗಳೂ ರೊಚ್ಚಿಗೆದ್ದೇನೈತಿ. ಇಲ್ಲೇ ನಾವು ಮಳೆ ಮಾಡೇ ಬಿಡ್ತೇವೆ ಅನ್ನೋ ರಂಗ ಮಾಡಾಕತ್ತ. ಒಂದು 15-20 ನಿಮಿಷದ ಮೇಲೆ ಆತ ಕರ್ರನ್ ಮೋಡಗಳು ಮೇಲೆ ಬಂದ. ಈಗ ನಾವಿಲ್ಲಿ ಊಟ ನಿಂತಿ, ಹೊಳೆ ಮಳೆ ಹೊಡೆಯಾಗತ್ತು, ಇದು ಮಾಡ್ಕೋದು ಬೇಡ ಅಂತೇಳಿ ಕ್ಲೌಡ್ ಇದ್ದ ಜಾಗನ ದಾಟಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತಂದು ಅನ್ನಾಗತ್ತಾರ. ನಡ್ರಿಪ್ಪ ಅಂತಂದು ಹೊಂಟಬಿಟ್ಟೆ. ಮಂಡಿ ಊರು ಯಾರು ನೋಡಿಲ್ಲ ನೋಡ್ಬಿಡಿ, ನಡಕ್ಕೆ ಮಸ್ತ್ ರಿವರ್ ಹರಿದೊಂಡೈತಿ. ಸೇಮ್ ನಮ್ಮ ಮನಾಲಿ ಏನೈತಿ ಅದೇ ಟೈಪ್ ಐತಿ. ಬಟ್ ಸ್ವಲ್ಪ ನಮ್ಮ ನಾರ್ಮಲ್ ಏನಿರ್ತಾವೆ ಕಮರ್ಷಿಯಲ್ ಆಗಲಾರ್ದಂಥ ಊರುಗಳು, ಲೈಕ್ ರೋಡಿಗೆ ಅಂಗಡಿ ಅದು ಇದು ಬೇಕ್ರಿ ಎಲ್ಲ ಅದಾವೆ. ಮನೇಲಿದ್ದು ಹಂಗಿಲ್ಲ, ಎಲ್ಲರೂ ಐದರ್ ನಿಮಗೆ ರಿವರ್ ರಾಫ್ಟಿಂಗ್ ಬೇಕು, ನಿಮಗೆ ಬೋಟಿಂಗ್ ಬೇಕು, ನಿಮಗೆ ಪ್ಯಾರಾಗ್ಲೈಡಿಂಗ್ ಬೇಕು, ನಿಮಗೆ ಅದದ ಹಾಟ್ ಬಲೂನ್ ರೈಡ್ ಬೇಕು ಕಮರ್ಷಿಯಲ್. ಇಲ್ಲಿ ಆ ಥರ ಇಲ್ಲ, ಅಲ್ಲಿ ದೂರ ಒಂದೇನೋ ತಾಜ್ ಮಹಲ್ ಹಾಕಕ್ಕೆ ಚಂದನೊಂದೇನೋ ಗುಡಿ ಟೈಪ್ ಏನೋ ಕಾಣತೈತಿ. ಅಲ್ಲೇ ನಡಕ್ಕೆ ಚಂದನೊಂದು ಬ್ರಿಡ್ಜ್ ಐತಿ ನೋಡ್ರಿ. ಅಪ್ಪ ಸೆಕೆ ಆಗತ್ತೆ ನೋಡ್ರಿ, 39 ಡಿಗ್ರಿ ಐತೆ ನೋಡ್ರಿ ಅಪ್ಪ. ಸಿಂಗಲ್ ಲೈನ್ಯಾಗೂ ಓವರ್ಟೇಕ್ ಹೊಡ್ಯಾಕೆ ಈ ಕಡೆ ಬರ್ತಾರೋ. ಒಂದು ಕಾರ್ ಔಟ್ ಆಫ್ ಕಂಟ್ರೋಲ್ ಹೋಗಿ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗೈತಿ. ಆ್ಯಂಡ್ ಡ್ಯೂ ಟು ದ್ಯಾಟ್ ವರೇ ಜಸ್ಟ್ ಸ್ಮಾಲ್ ಒನ್ ಟ್ರಾಫಿಕ್ ಜಾಮ್ ಆ್ಯಂಡ್ ವಿ ಆರ್ ಫ್ರೀ ಬರ್ಡ್ಸ್. ಜಸ್ಟ್ ಮಯೂರ್ ರೆಸ್ಟೋರೆಂಟ್ ಅಂತ ಹೇಳಿ ಬಂದೇವಿ. ಹೊರ ಕುಂದ್ರಕ್ಕೆ ಫೆಸಿಲಿಟಿ ಐತಿ, ಇಲ್ಲೇ ಗಾಡಿ ಹಚ್ಚಿ ಇಲ್ಲೇ ಊಟ ಮಾಡಿ ರೈಟ್ ಅನ್ನೋದೈತಿ. 2000 years later ರೆಸ್ಟೋರೆಂಟ್ನಾಗ ಪನ್ನೀರ್ ಭಾಳ ಹಾಕ್ಯಾನ ಅಂಥೇಳಿ ನಾವು ಪನ್ನೀರ್ ಬಿರಿಯಾನಿ ತಿಂದ್ರಿ. ಒಂದು ಪನ್ನೀರ್ ಬಿರಿಯಾನಿಗೆ 350 ರೂಪಾಯಿ ಹೆಚ್ಚಿ ನಮಗೆ ಶಾಕ್ ಕೊಟ್ಟ. ಬಟ್ ಭಾಳ ದಿನದ ಚೆನ್ನಾಗಿ ಊಟ ಆಗೈತಿ. ಈಗ ಇಲ್ಲಿ ಥರ ಮೊದಲು ಜಾಗ ಖಾಲಿ ಮಾಡೋಣ ಅಂತ, ಮತ್ತು ಹಿಂದಿನ ಥರ ಮಳೆ ಬಂದಂಗೆ ಆಗತ್ತೈತಿ. ಇಲ್ಲಿ ಸನ್ಸೆಟ್ ನೋಡಿರಲ್ಲ ಇಲ್ಲ. ಮನಾಲಿ ಟು ಚಂಡೀಗಢ ಒಂದ್ರಕ್ಕಿಂತ ಒಂದೊಂದು ಆಗ್ಯಾವ ಟನಲ್ ಆ್ಯಂಡ್ ಭಾಳಷ್ಟು ಟೈಮ್ ಉಳಿಸಾತಾವ. ಮೊದಲು ಏನೈತಿ ಹಿಂಗೆ 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 ಜಿಗ್ಜಾಗ್ ಜಿಗ್ಜಾಗ್ ರೋಡ್ ಹಿಡ್ಕೊಂಡು ಗುದ್ದಾಡ್ರಿ ಗುದ್ದಾಡ್ರಿ ಇತ್ತು. ಈಗ ಆ ಸೀನೆ ಇಲ್ಲ, ನಡಕ್ಕೆ ನಡಕ್ಕೆ ಹಾಸಿ ನಡಕ್ಕೆ ನಡಕ್ಕೆ ಹಾಸಿ ಟನಲ್ ಭಾರಿ ಮಾಡ್ಯಾರ. ಆ್ಯಂಡ್ 64 ಆ್ಯವ್ರೇಜ್ ಸ್ಪೀಡ್ ಹಿಂಗೆ ನಿಮ್ದು ಹೋದ್ರೂ ಭಾಳಷ್ಟು ಟೈಮ್ ಉಳಿತು. ಸ್ಪೀಡ್ ಲಿಮಿಟ್ ಫಾಲೋ ಮಾಡ್ರಿ ಅಷ್ಟ. ಇಲ್ಲೊಂದು ಮಸ್ತ್ ಬ್ರಿಡ್ಜ್ ಬಂದೈತಿ, ಕೆಳಗೆ ನದಿ ಹರಿದೈತಿ. ಆ್ಯಂಡ್ ಇಲ್ಲಿಂದ ಹಿಂಗೆ ಹೋಗಿ ರೈಟ್ ತೊಗೊಂಡ್ಕೊಳ್ಳೆ ಆ ಬ್ರಿಡ್ಜ್ ಮೇಲೆ ಹೋಗ್ತೇವೆ. ಈಗ ಇಲ್ಲೇನೋ ಬ್ರಿಡ್ಜ್ ಮೇಂಟೆನೆನ್ಸ್ ಕೆಲಸ ನಡೆಸ್ಯಾರ. ಸಾಯಿ ಮತ್ತು ಇಸ್ಮಾಯಿಲ ನಿಂತಾರೋ ನಾನು ಚಂಡೀಗಢ ಅಂತ ಬೋರ್ಡ್ ಕಂಡ್ಕೊಳ್ಳೆ ರೈಟ್ ಹೊಡೆದ ಬಿಟ್ಟಾರೋ ಗೊತ್ತಿಲ್ಲ. ರೈಟ್ ಹೊಡೆದು ಹೋಗ್ಯಾರ ಅವ್ರು ನಿಂತಿಲ್ಲ. ಚಾಚಾ ಕ್ಯಾಕರ ಚಾಚಾ ಒಬ್ಬರಿಗಿಂತ ಒಬ್ಬರು ಚಾಚಾಗಳು ಕೂಡ ಇರ್ತಾರೆ. ತೊಗೊಳ್ರಿ ಆ ಬ್ರಿಡ್ಜ್ ಮ್ಯಾಗಿದ್ವಿ, ಆ ಬ್ರಿಡ್ಜಿಂದ ಈ ಬ್ರಿಡ್ಜಿಗೆ 2 ನಿಮಿಷ ಪಟ್ಟಣ. ಟ್ರಾಫಿಕ್ ಫಾಸ್ಟ್ ಮೂವಿಂಗ್ ಐತಿ, ಬಟ್ ಸ್ಟಿಲ್ ಏನೈತಿ 57 ಕಿಲೋಮೀಟರ್ ಹೋಗಾಕಿದ್ದ ಒಂದು ತಾಸು 35 ನಿಮಿಷ ಹೇಳಾಗುತ್ತೆ ಅಂದ್ರೆ ನನಗೆ ಯಾಕೋ ಎಡಗಣ್ಣು ನೋಡ್ಕೊಂಡಂಗೆ ಆಗತ್ತೈತಿ. ಜಗ್ಗೇಶ್ ನೆನಪು ಬರತ್ತ ನನಗೆ. ಅಯ್ಯೋ ಇಲ್ಲಿ ಟೈಮ್ ಆಗೈತಿ 6:41 ಆ್ಯಂಡ್ ಸೂರ್ಯ ಇನ್ನೂ ಇಷ್ಟು ಮೇಲೆ ಅದಾನೆ. ಸನ್ಸೆಟ್ ಇನ್ನೊಂದು ತಾಸಿಗೆ 1.5 ತಾಸಿಗೆ ಆಗ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಮೌಂಟೇನ್ಸಾಗ ಏನೈತಿ ಆಲ್ಮೋಸ್ಟ್ 7:45-8 o'clock ಈವ್ನಿಂಗ್ನಾಗ ಆಗತ್ತೆ. ಈಗ ಇಲ್ಲೇ ಎಷ್ಟು ಆಕೈತಿ ಒಂದು ಸರಿ ನೋಡೋಣ. ಬಟ್ ಭಾಳ ಬ್ಯೂಟಿಫುಲ್ ಕಾಣೋದು ಇಲ್ಲಿ ಥರ. ನಮಗೆ ಜಿಯೋಗ್ರಫಿ ಚೇಂಜ್ ಮಸ್ತ್. ಒಂದು ಇದು ನಮ್ಮ ಕಡೆ ಗಾಳಿ ಗಿಡ ಅಂತಂದು ಇರ್ತಾವೆ, ತೆಳ್ಳನು ಲೈಕ್ ಕೂದಲದಂಗೆ ಎಲೆ ಇದ್ದಿದ್ವು ಅಂತ ಇದ್ರದ್ದು ಗಿಡ ಹಿಂದಿದ್ದು. ಅದ್ರದ್ದು ಕೂಡ ಗುಡ್ಡ ಕಡದಲ್ಲಿ ರೋಡ್ ಮಾಡ್ಯಾರ. ಐ ಹೋಪ್ ಮುಂದೂ ಬರ್ಬೋದು ಅಂತವು. ಎದಕ್ಕು ಇನ್ನೂ ಟ್ರಕ್ ಅಷ್ಟು ದೂರ ಐತಿ, ಎದಕ್ಕೆ ಈ ಕಡೆ ಬರಾಕತ್ತಿ? ಚೀ 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 ಹಾಂ ಬಂದು ನೋಡ್ರಿ ಗಿಡ ಇದು
ಆದ ಅಲ್ಲಿ ಮುಂದೆ ಇದೆ ಆದ ಎಲ್ಲ ಆ ಟೈಪ್ ಗಿಡ ಇವು. ಟನಲ್ ವರ್ಸ್ಟ್ ಪಾ, ವರ್ಸ್ಟ್ ಅಂಡ್ ವರ್ಸ್ಟ್. ಏನು ಸ್ಮೋಕ್, ಏನು ಒಮ್ಮಿಂದೊಮ್ಮೆ ಅವನ್ ತಂದೂರ್ನೇ ಹಾಕ್ದಂಗೆ ಆಗೈತೆ ಪಾ. ಇವ ಟ್ರಕ್ ನಾವು ಒಬ್ಬ ಜಲ್ದಿ ಜಲ್ದಿ ಹೋಗವಲ್ಲ. ಈ ಟನಲ್ ಬೇಜಾರಾಗತ್ತಪ್ಪ ನನಗೆ. ಏನೇನು ಕಾಣವಲ್ದು, ಕ್ಯಾಮ್ರಾದ ಕಾಣ್ತಿರ್ಬೋದ ಬಟ್ ಕಣ್ಣಿಗೆ ಅಂತೂ ಏನು ಕಾಣವಲ್ದು. ಬಂದಿದ್ದ ಆ ನಮ್ನೆ ಹೋಗಿ ಫ್ಯಾನ್ ಫುಲ್ ಜೋರು ಹಚ್ಚಾರ ಮತ್ತೆ ಆ ನಮ್ನೆ ಒಳಗೆ ಪೊಲ್ಯೂಷನ್ ಆಗಿದ್ದಕ್ಕೆ ಮೈ ಎಲ್ಲ ಕುದ್ದಂಗೆ ಆಗತ್ತೆ ನೋಡ್ರಿ. ಫ್ಯಾನಿನ ಸೌಂಡ್ ಹೆಂಗೆ ಬರೋದು ಗೊತ್ತಾಯ್ತಾ ನಿಮ್ಗದ? ಉಸ್ಸಂತ ಹಂಗ ಆ ನಮ್ನಿ ಮಾಡಿದ್ರು ಏನೈತಿ, ಒಳಗಿಂದ ಹೊರಗೆ ಹೋಗಲ್ದು, ಹೊರಗಿನ ಗಾಳಿ ಒಳಗೆ ಬರೋದು. ಫೈನಲಿ 5 ನಿಮಿಷದ ಟಾರ್ಚರ್ ಆದಮೇಲೆ ಸ್ವಲ್ಪ ಏನಂತಾರ ಸಮಾಧಾನ ಆದಂಗೆ ಆಗತ್ತೆ. ಹೊರಗಿನ ಸ್ವಲ್ಪ ಈ ಕಡೆ ಕ್ಲಿಯರ್ ಆದಂಗೆ ಆದಂಗೆ ಹೊರಗೆ ಬಂದಂಗೆ ತಪ್ಪ. ಏನು ತ್ರಾಸಪ್ಪ, ಹಾ ಹಾ, ಏನು ತಣ್ಣಗಾಯ್ತು ಪೈಲೆ. 37 ಡಿಗ್ರಿ ಆಗಿತ್ತು ಒಮ್ಮಿಂದಮ್ಮ ಟೆಂಪ್ರೇಚರ್. ಇಂಜಿನ್ ಹೀಟ್, ನಾವು ಹೀಟ್, ಎಲ್ಲಾನು ಹೀಟ್ ಹೀಟ್. ನಮ್ಮ ಅಂಡ್ ನಮ್ಮ ಹುಡುಗರು ಏನದಾರ ಅವರಂತೂ ಕಾಣದಂತೆ ಮಾಯವಾದನು. ಇಬ್ರು ಹಿಂಗಾಗ್ಬಿಟ್ರ. ಅದ್ರ ಕಣ್ರಿಪ್ಪ ಗ್ಲೌಸ್ ಹಾಕೊಂಡು ಬಂದೆ ಅನ್ನೋದ್ರೊಳಗೆ ಒಂದು ಟ್ರಕ್ ಏನಿಂದ ಟನಲ್ನಾಗ ಸಿಗ್ತ ಹಿಂದಿನ ಟನಲ್ನಾಗ ಅಲ್ಲಿಂದ ಸಿಗ್ಲಾರ್ದಂಗೆ ಹೋಗ್ಬಿಟ್ರ. Hours later. Time ಆಗೈತಿ 9:43 and ನಾವು ಬಂದ್ಬಿಟ್ಟಿವಿ ಚಂಡೀಗಢ ಹೋಟೆಲ್ ಸ್ಟಾರ್ 79. 79 ಅಂಡ್ ಫ್ರೆಶ್ ತಣ್ಣೀರ ಜಳಕ ಮಾಡಿ ನಾಕೊಂತೇನೆ ಇಲ್ಲಿ ಹಿಂದಿನ ಸೀನ್ ತೋರಿಸಂಗೆಲ್ಲ ಎಲ್ಲೋ ಬಂದು ಜಳಕ ಮಾಡಿ ಕುಂತಾನೆ. ಹಾ ಚೊಕ್ಕ ತೋರಿಸ್ಲೇನ ಏ ತೋರಿಸಿ ಬೇಡ ರೆಡಿನ ಅದಾರ ಮೇಡ ಅವೇನ ಏನ ಹಂಗೆ ಹಿಂಗೆ ಹಾಕೊಂಡ್ರಂಗಿಲ್ಲ. ನಾವು ಈಗ ಹಾಕೊಂಡೇವಿ ಬರೀ ವಿಡಿಯೋ ಮಾಡಕ್ಕಂತ. ನಾವು ಈಗ ಎಂಥ ಸೆಕೆ ಇತ್ತಪ್ಪ ಅಂತಂದರೆ 40 ಡಿಗ್ರಿ ಐತಿ. 40 ಡಿಗ್ರಿ ಒಳಗೆ ಎ ಸಿ ನೋಡ್ರಲ್ಲೇ 16 ಡಿಗ್ರಿ ಎ ಸಿ ಮಾಕಕ್ಕೆ ಫ್ಯಾನ್ ಹಚ್ಚಿದಂಗೆ ಆಗುತ್ತೆ. ಈಗ ಪಿಜ್ಜಾ ಹಾಕಿದ್ರೆ ಪಿಜ್ಜಾ ತರಿಸೈತಿ ಇವತ್ತು ಸ್ವಲ್ಪ ತಿನ್ನಕ್ಕೆ ಡಿಫ್ರೆಂಟ್ ಆಗಲಿ. ಹೊಟ್ಟಿಗೆ ಅದು ಆಲೂ ಪರೋಟ ರಾಜ್ಮಾ ಅದು ಇದು ಇದು ಅದು ತಿಂತೀನಿ ಟೈಪ್ ಆಗ್ಬಿಟ್ಟು ಸರ್. ಏನು ಸ್ವಲ್ಪ ಡಿಫ್ರೆಂಟ್ ತಿನ್ನೋ ಅಂತೇಳಿ ಒಂದು ಒಂದು ಬೀಜ ತರಿಸಿ 2 ಸ್ಲೈಸ್ ತಿಂದು ಮಕ್ಕಳಾಗ್ತೀವಿ. ಸುಮ್ಮನೆ ತಣ್ಣಂದು 2 ಲೀಟ್ರ್ ನೀರು ತರಿಸಿವಿ. ಈಗ ಚಂಡೀಗಢಲಿಂದ್ರ ನಾಳೆಗೆ ಎಲ್ಲ ಹೊಂಟೆ ಏನೋ ಅದ ಕುಂತ ಪ್ಲ್ಯಾನ್ ಮಾಡೋದೈತಿ. ಎಷ್ಟು ಕಿಲೋಮೀಟ್ರ್ ಓಡಿಯೋ ನಾಳೆ, ನಾಳೆ ಸ್ವಲ್ಪ ಲಾಂಗ್ ಸ್ಟ್ರೆಚ್ ಮಾಡೋದೈತಿ. ಸೊ ಇಸ್ಮೇಲೆ ಹೆಂಗಪ್ಪ ನಾಳೆ ಎಷ್ಟು ಕಿಲೋಮೀಟ್ರ್ ಓಡ್ಯಾವ? ಭಾಳ ಕಮ್ಮಿ ಆಗ್ತೀವಿ. 1000 ನಾಳಿದ ಗೋಲ್ 1000. ಇಲ್ಲ ನೀ 5 ಕೇಳ 9 ಕೇಳ ಸೆಕೆ ಸೆಕೆನಪ್ಪ 40 ಡಿಗ್ರಿ. ಬಟ್ ಏನ್ ಮಧ್ಯಾಹ್ನದ ಬಿಸಿಲ್ಕಿಂತ ಮುಂಚೆ ಎಷ್ಟ್ ಜಲ್ದಿ ಕವರ್ ಮಾಡ್ಕೊಂತೀವಿ ಅಷ್ಟ್ ಚಲೋ ಆಕೈತಿ. ಸೊ ನಾಳೆ ಗೋಲ್ 1000 ಕಿಲೋಮೀಟರ್. ಅಂಡ್ ಇನ್ನೇಳಕ್ಕಂತ ಈ ವಿಡಿಯೋ ಎಲ್ಲ ಐತಿ ಇಲ್ಲೇ ಮುಗಿಸ್ಬಿಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾ ಬ್ಯಾಕ್ಗ್ರೌಂಡ್